சிக்கப்பா. ஏனப்பா? இந்த ஃபாரின் ட்ரிப்போ? கீதா லக்கி ஹோகல்ல அந்த ஹேளிதரல்ல, கேன்சலே மாட்ஸ்பிட்டேன். நானு பிங்கி அவர் ஹோக்போதல்வா? லக்கி கீதா ஹோக்தே இதுரு பரவாயில்ல, நா ஹோக்துவி என்னது நின்ன மாத்தின உத்தேச. ஆயிது ஹோக் பண்ணி. அப்பா, மன்ஸ் பதலாயிசிதீனி. நானு கீதா ஃபாரின் ட்ரிப் ஹோக் பர்த்திவி. லக்கி, நாச்சிக்காக வந்தீங்க. ஏனோ, ஏன் எக்ஸ்பிளேஷன் கொடுத்தீரா? நாச்சிக்காக வந்தீங்க, ஜவாப்தாரி இதையா? இஷ்டெல்லாம் ஆದ್ಮೇಲೆ ನಾನು கபடி ಆಡಕಾಗುತ್ತಾ? ಜನ ನಕ್ತಾರೆ, ಸಂಪಿಗೆ ದಿಬ್ಬದ ಮನೆಯಲ್ಲಿ ಇನ್ನೊಬ್ಬ ಚಾಂಪಿಯನ್ ಹುಟ್ಟಿದಾನೆ ಅಂತ. ಅವನಾಗೋದು ನಿಮಗಲ್ಲ. ಇದರಲ್ಲಿ ತರಕಾರಿ ಹಣ್ಣು ಎಲ್ಲ ತಂದಿದ್ದೀನಿ. ಸುಮತಿ ಊಟನೇ ಮಾಡ್ತಿಲ್ಲಮ್ಮ, ಸ್ವಲ್ಪ ಹಣ್ಣಾದ್ರೂ ತಿನ್ಲಿ ಅಲ್ವಾ? ಕೇಸರಿ ಹಾಲಲ್ಲಿ ಹಾಕ್ಬಿಡ್ಸು. ಲಕ್ಕಿ ಹುಟ್ಟೋ ಸಮಯದಲ್ಲೂ ಕೂಡ ನಾನು ಸುಮತಿನ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ, ಆದ್ರೆ ಈ ಸಲ ತಪ್ಪು ಮಾಡೋಲ್ಲ. ಇನ್ನೇನ್ ಮಾಡ್ತೀರಾ? ಇದನ್ನೆಲ್ಲ ತರೋ ಬದಲು ಒಂದ್ ತೊಟ್ಟು ವಿಷನಾದ್ರೂ ತಂದಿದ್ರೆ ಕುಡ್ದು ನೆಮ್ಮದಿ ಆಗಾದ್ರೂ ಸಾಯ್ತಿದ್ನಲ್ರಿ. ಎಲ್ಲಿದ್ದೀರಾ ಲಕ್ಕಿಯವರೇ? ಎಲ್ಲೋ ಒಂದ್ ಕಡೆ ಇದೀನಿ, ಏನ್ ವಿಷಯ ಹೇಳು. ಲಕ್ಕಿಯವರೇ, ಅಮ್ಮಂಗೆ ತುಂಬಾ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದಾರೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ಬೇಗ ಬನ್ನಿ ಲಕ್ಕಿಯವರೇ. ಗೀತಾ, ಏನಾಯ್ತು? ಲಕ್ಕಿಯವರೇ, ಅಮ್ಮ ಪರಂಗಿ ಅಂತ ತಿನ್ಬಿಟ್ಟಿದ್ದಾರೆ, ತುಂಬಾ ಹೊಟ್ಟೆ ನೋವುತ್ತಿದೆ ಅವ್ರಿಗೆ. ತಿಂದ್ರೆ ಏನಾಗುತ್ತೆ? ಪ್ರೆಗ್ನೆಂಟ್ ತಿನ್ಬಾರ್ದು ಲಕ್ಕಿಯವರೇ, ಮಗುಗೆ ಅಪಾಯ. ಅಲ್ಲ ಪಿಂಕಿ, ಮಾವನ್ ತೆಗ್ದಾಕು ಅಂತ ಮಾವ ಏನ್ ಮಾಡಿದ್ರು? ಕೆಲ್ಸ ಚೆನ್ನಾಗೇ ಮಾಡ್ತಿದ್ರಲ್ವಾ ಮಾವ? ಈ ವಯಸ್ಸಲ್ಲಿ ಹೆಂಡತಿ ಜೊತೆ ಚಿಕ್ಕಂದ ಅಸಹ್ಯ ಅಂತ ಅನ್ಸಬೇಕಲ್ವಾ? ಎಷ್ಟು ಧೈರ್ಯ ನಿಮ್ಗೆ? ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮಾವನ್ ಬಗ್ಗೆನೇ ಮಾತಾಡ್ತಿದ್ದೀರಾ? ಗೀತಾ, ಇವರೇನೆ ಮಾತಾಡ್ತಿದ್ದಾರೆ? ಸರಿಯಾಗೆ ಮಾತಾಡ್ತಿದ್ದಾರೆ ಗೀತಾ. ಎಲ್ರಿಗೂ ಮಾತಾಡೋ ಸ್ವಾತಂತ್ರ್ಯ ಇರುತ್ತೆ. ಈ ಮನೆಯಲ್ಲಿ ನೀನೊಬ್ಳೆ ಮಾತಾಡ್ತೀಯಲ್ಲ, ಎಲ್ರೂ ಹಾಗಲ್ಲ. ನಿಮ್ ಮಾವನ ಪ್ರೆಸಿಡೆಂಟ್ ಪೋಸ್ಟಿಂದ ಕಿತ್ತಾಕಿದ್ರಲ್ಲ, ಅದಕ್ಕೆ ಹೊಟ್ಟೆ ಊರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಈ ಮಗು ಮನೇಲಿ ಯಾರಿಗೂ ಬೇಡವಾಗಿದೆ. ಇದರಿಂದ ಬರೀ ಸಮಸ್ಯೆಗಳೇ ಬರ್ತಾ ಇದೆ. ನನಗೂ ಈ ಮಗು ಬೇಡ. ಗಂಡ ಹೆಂಡತಿ ಇಬ್ರು ಒಪ್ಕೋಬೇಕು. ಅದು ಅಲ್ಲದೆ ನಿಮ್ಮ ಹೆಲ್ತ್ ಕಂಡೀಷನ್ ಅಪರೇಷನ್ ಮಾಡೋದಕ್ಕೆ ಸರಿಯಾಗಿರಬೇಕು. ನೋಡಿ, ನಿಮ್ಮ ಅತ್ತೆ ಸುಮತಿಯವರು ಹಾಸ್ಪಿಟ್ಲಿಗೆ ಬಂದಿದ್ರು. ಹೌದಾ? ಅವರು ಡಾಕ್ಟರ್ ಹತ್ರ ಅಪರೇಷನ್ ಮಾಡ್ಸಕ್ ಬಂದಿದ್ರು. ಬೇಗ ಹೋಗಿ ನಿಮ್ಮ ಅತ್ತೆನ ಕಾಪಾಡ್ಕೊಳ್ಳಿ, ಇಲ್ಲಾಂದ್ರೆ ಪ್ರಾಣಕ್ಕೆ ಅಪಾಯ. ನಿಮ್ಗೆ ಗೊತ್ತಾಯ್ತಮ್ಮ? ಅಯ್ಯೋ, ಈ ತರದವ್ರನ್ನ ಎಷ್ಟೊಂದ್ ಜನ ನೋಡಿದೀನಿ. ಏನಂದ್ರು ಡಾಕ್ಟ್ರು, ಆಗಲ್ಲ ಅಂದ್ರ? ಅದು ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ, ಜೀವಕ್ಕೆ ಅಪಾಯ ಅಂತ ಹೇಳಿದ್ರು. ಅಯ್ಯೋ ಡಾಕ್ಟರ್ ಹಾಗೆ ಹೇಳೋದು, ಅವ್ರಿಗೆ ಭಯ. ನೀವೇನ್ ನಿರ್ಧಾರ ಮಾಡಿದ್ರಿ, ಮಗು ಬೇಕೋ ಬೇಡವೋ? ನನಗೆ ಮಗು ಯಾವ ಕಾರಣಕ್ಕೂ ಬೇಡ. ಹಾಗಾದ್ರೆ ಅಬೋರ್ಷನ್ ಮಾಡಿಸ್ಬಿಡಿ. ಯಾರು ಮಾಡಲ್ವಲ್ಲಮ್ಮ. ನನಗೊಬ್ರು ಗೊತ್ತಿರೋರಿದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ಲಾ? ಯಾವ ಹಾಸ್ಪಿಟ್ಲು? ಯಾರಮ್ಮ ಡಾಕ್ಟ್ರು? ಅವರು ಡಾಕ್ಟರ್ ಅಲ್ಲ, ಅಜ್ಜಿ. ಅವ್ರಿಗೆ ವಯಸ್ಸಾಗಿದೆ, ಈ ತರದೆಲ್ಲ ತುಂಬಾ ಮಾಡಿದ್ದಾರೆ. ಅಯ್ಯೋ, ಡಾಕ್ಟರ್ ಅಲ್ದಿರೋರ ಹತ್ರ ಮಾಡಿಸಿದ್ರೆ ಡೇಂಜರ್ ಅಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅಯ್ಯೋ ಏನು ಆಗಲ್ಲ, ದಿನಕ್ಕೆ ತುಂಬಾ ಜನ ಬರ್ತಾರೆ. ಅವರು ಸಾವಿರಾರು ಅಬೋರ್ಷನ್ ಮಾಡಿದ್ದಾರೆ ಈ ತರದೆಲ್ಲ, ಗೊತ್ತಾ? ಹೌದಾ? ಹ್ಮ್, ಆದ್ರೆ ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಆದ್ರೆ ಕೆಲಸ ಮಾತ್ರ ಕ್ಲೀನ್ ಆಗಿ ಮಾಡ್ತಾರೆ, ಫೈನ್ ಆಗಿ ಮಾಡ್ತಾರೆ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ನೋಡಿಮ್ಮ, ಹೇಳದ್ ಹೇಳಿದೀನಿ, ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಯಾವ ಡಾಕ್ಟರ್ ಏನು ಮಾಡಲ್ಲ. ಗಂಡನ್ ಕರ್ಕೋ ಬನ್ನಿ, ಮನೆಯವ್ರ ಕರ್ಕೋ ಬನ್ನಿ, ಅಲ್ಲಿ ಸೈನ್ ಹಾಕಿ ಇಲ್ಲಿ ಸೈನ್ ಹಾಕಿ ಅಂತ 108 ಪ್ರೊಸೀಜರ್ ಇರುತ್ತೆ.
ಕರ್ಕೊಂಡು ಹೋಗ್ತೀಮ್ಮ. ಈಗ್ಲೇ ಕರ್ಕೊಂಡು ಹೋಗ್ತೀನಿ ಬನ್ನಿ, ಅರ್ಧ ಗಂಟೆ ಕೆಲಸ, ಒನ್ ಅವರ್ ರೆಸ್ಟ್ ತೊಗೊಂಡು ನೀವು ಮನೆಗೆ ಹೋಗ್ಬೋದು. ಸರಿಮ್ಮ, ಈಗ್ಲೇ ಕರ್ಕೊಂಡು ಹೋಗು, ಹಾಗಾದ್ರೆ ಬನ್ನಿ. ಫೋನ್ ಮಾಡಿದ್ದು ನೀವು? ನಾನು ನರಸಿಂಹ ಅವ್ರ ಸೊಸೆ ಗೀತಾ ಅಂತ. ನೀವು ಫೋನ್ ಮಾಡಿದ್ದು ಅಂತ ನಾವ್ ಯಾರಿಗೂ ಹೇಳೋದಿಲ್ಲ, ನೀವ್ ಹೆದರೂ ಅಗತ್ಯ ಇಲ್ಲ. ಆ ಹೆಂಗ್ಸ್ ಮನೆ ಎಲ್ಲಿದೆ ಅಂತ ಒಂಚೂರು ಹೇಳಿ. ನೋಡಿ ಸಿಸ್ಟರ್, ನಿಮ್ಗೆ ಏನು ತೊಂದರೆ ಆಗಲ್ಲ, ನಾನು ನೋಡ್ಕೋತೀನಿ. ದಯವಿಟ್ಟು ಆ ಮನೆ ಎಲ್ಲಿದೆ ಅಂತ ಹೇಳಿ ಪ್ಲೀಸ್. ಇವ್ರಿಗೆ ಅಬೋರ್ಷನ್ ಮಾಡಿಸ್ಬೇಕಾಯ್ತು. 20 ಆಗುತ್ತೆ. ಇನ್ನು ಯಾವತ್ತೂ ನಿಮ್ಮ ಗರುಡ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಇಡೀ ವಂಶ ನಿರ್ವಂಶ ಆಗೋಗುತ್ತೆ. ನಿಮ್ಮ ಜೀವ ಉಳಿಸೋದಕ್ಕೆ ಆ ಪರಶಿವನಿದನು ಸಾಧ್ಯ ಇಲ್ಲ. ನಾನು ನಾಗಿಣಿನ ಹಿಡಿದು ಕಟ್ಟಾಕಿದ್ದೀನಿ. ನೀನ್ ಯಾರಿಂದ ಈ ಶ್ರೀಚಕ್ರವನ್ನು ಪಡ್ಕೊಂಡಿದೀಯೋ ಅದೇ ಹೆಣ್ಣಿಂದ ನಿನ್ನ ಸಾವು. ಆ ಹಿರಣ್ಮಯನ ಕೊಂದು ಹಾಕಿ. ಅವ್ರು ತಪ್ಪು ಮಾಡಿದ್ರು ನಿಜ, ಆದರೆ ಆ ತಪ್ಪಿಂದ ಈ ರೀತಿ ಅನಾಹುತ ಮಾಡ್ಕೊಳ್ಳೋದು ದೊಡ್ಡ ತಪ್ಪು ಅಂತ ಅವ್ರಿಗೆ ತಿಳಿಲಿಲ್ಲ. ಅವ್ರಿಗೆ ಅಂತ ಒಬ್ಳು ಮಗಳಿದ್ದಾಳೆ, ಹೆಂಡ್ತಿದ್ದಾರೆ ಅನ್ನೋದನ್ನ ಅವರು ಯೋಚನೆ ಮಾಡಬೇಕಿತ್ತು. ನಮ್ಮ ಕೈಲಿ ಏನಿದೆ ಎಲ್ಲ ದೇವ್ರಿಚ್ಛೆ. ಕಳ್ಸೋದು ಅವನೇ, ಕರ್ಕೊಳ್ಳೋದು ಅವನೇ. ನೀವು ಸಮಾಧಾನ ಮಾಡ್ಕೊಳ್ಳಿ. ಮಾವಾ, ಕ್ವಾಪ್ದಲ್ಲಿ ಹೇಳಿದ್ರು ಮಿಸ್ಟರ್ ಸುಬ್ಲಕ್ಷ್ಮಿ ಗುರುಮೂರ್ತಿ ಅಂದ್ರಲ್ಲ, ಅಷ್ಟು ಸಾಕು. ನಿಮಗೆ ನನ್ನ ಮ್ಯಾಲೆ ಎಷ್ಟು ಪ್ರೀತಿ ಐತೆ ಅಂತ ಇದೇ ಹೇಳ್ತದೆ. ಓ ಪರವಾಗಿಲ್ಲ ರಾಮ, ಲೇಟ್ ಆದ್ರೂ ಹೆಂಗೋ ಬಂದ್ಬಿಟ್ಟಿದ್ಯಾ. ಮನೆಯಿಂದ ಹೊರಡ್ಬೇಕಿದ್ರೆ ಹೆಂಡತಿ ತಡೆದ್ರು ಬೇಡ ಅಂತ. ಸ್ವಾಮಿ, ನೀವೀಗಲೇ ಸಮುದ್ರ ಮಥನ ಕಾರ್ಯವನ್ನು ನಿಲ್ಲಿಸಿ ಪರ್ವತವನ್ನು ಬಿಟ್ಟು ಹೊರಬನ್ನಿರಿ ಸ್ವಾಮಿ, ಹೊರಬನ್ನಿರಿ. ಬೇರೆ ಯಾವ ಮಾರ್ಗವೂ ಇರಲಿಲ್ಲವೇ? ಇತ್ತು. ನಾವಿಬ್ಬರು ಒಂದಾಗಿ ಅಧಿಷ್ಠಾನ ಹೋಮ ಮಾಡಿ ಮಂದರ ಪರ್ವತವನ್ನು ಸಾಗರದೊಳಗೆ ಬೀಳದಂತೆ ತಡೆಯುವ ಮಾರ್ಗವಿತ್ತು. ನಿಮ್ಮ ಹಠದಿಂದ ಅದು ಸಾಧ್ಯವಾಗದೆ ಹೋಯಿತು. ಮಾತೆ ಆದಿಶಕ್ತಿ,
ನೀವಾದರೂ ನನಗೆ ಸಹಾಯ ಮಾಡಬಾರದೆ? ದೇವಿ ಲಕ್ಷ್ಮಿ, ಮಹಾವಿಷ್ಣು ತನ್ನ ಕಾರ್ಯದಲ್ಲಿ ಎಂದಿಗೂ ವಿಫಲನಾಗುವುದಿಲ್ಲ. ಸಾವಧಾನದಿಂದ